ಮುಂಬೈ ಮಹಾನಗರದ ಬಲಿಷ್ಠ ಸಾಮಾಜಿಕ ಸಂಘಟನೆಗಳಲ್ಲಿ ಒಂದಾದ ಬಿಲ್ಲವರ ಅಸೋಸಿಯೇಷನ್ನ ಆಶ್ರಯದಲ್ಲಿ 2020-21 ಶ್ರೀ ಗುರು ನಾರಾಯಣ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಹಾಗೂ ಈ ಬಾರಿಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನಾ ಸಮಾರಂಭ ಮಾರ್ಚ್ 18 ಬಿಲ್ಲವ ಭವನದ ಸಭಾಗೃಹದಲ್ಲಿ ಜರುಗಿತು. ಈ ಸಂದರ್ಭ ವಿವಿಧ ಸ್ಥಳೀಯ ಸಮಿತಿಯ ಸದಸ್ಯರಿಗಾಗಿ ನೃತ್ಯ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ಸ್ಪರ್ಧೆಯ ಮಧ್ಯಂತರದಲ್ಲಿ ಅಸೋಸಿಯೇಷನ್ನ ಅಧ್ಯಕ್ಷ ಹರೀಶ್ ಜಿ ಅಮೀನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಸೋಲೂರು ರೇಣುಕಾ ಪೀಠದ ಪೀಠಾಧಿಪತಿ ಬ್ರಹ್ಮಶ್ರೀ ನಾರಾಯಣಗುರು ಮಠದ ಶ್ರೀ ವಿಖ್ಯಾತನಂದ ಸ್ವಾಮೀಜಿ ದೀಪ ಬೆಳಗಿ ಚಾಲನೆ ನೀಡಿದರು. ಅಸೋಸಿಯೇಷನ್ನ ಗೌರವ ಕಾರ್ಯದರ್ಶಿ ಹರೀಶ್ ಜಿ ಸಾಲ್ಯಾನ್ ಪ್ರಾಸ್ತಾವನೆಗೈದರು. ಗಮನಾರ್ಹ ಅಭಿವೃದ್ಧಿ ಬಿಲ್ಲವರ ಅಸೋಸಿಯೇಷನ್ನ ಇತಿಹಾಸದಲ್ಲಿ ಕಂಡು ಬರುತ್ತದೆ. 1991 ಬಿಲ್ಲವರ ಅಸೋಸಿಯೇಷನ್ನ ಅಧ್ಯಕ್ಷತೆಯನ್ನು ದಿವಂಗತ ಜಯಸೂರ್ಣರವರು ವಹಿಸಿದ ನಂತರ ಪರಿವರ್ತನಾ ಯುಗವು ಬಿಲ್ಲವರ ಅಸೋಸಿಯೇಷನ್ನ ಇತಿಹಾಸದಲ್ಲಿ ಶುರುವಾಯಿತು. ಅವರ 23 ಸುದೀರ್ಘ ಅಧ್ಯಕ್ಷತೆಯಲ್ಲಿ ಹಲವು ಬದಲಾವಣೆಗಳು ಹಲವು ಬೆಳವಣಿಗೆಗಳು ಬಿಲ್ಲವರ ಅಸೋಸಿಯೇಷನ್ನ ಇತಿಹಾಸದಲ್ಲಿ ನಡೆಯಿತು. ಪ್ರಥಮವಾಗಿ ನಾವು ಕುಳಿತಿರುವಂತ ಈ ಬಿಲ್ಲವ ಭವನದ ಸುಂದರ ಕಟ್ಟಡದ ಲೋಕಾರ್ಪಣೆ 1996 ಶ್ರೀ ನಾರಾಯಣ ಗುರು ಯಕ್ಷಗಾನ ಮಂಡಳಿ ಮುಚ್ಚುವ ಪರಿಸ್ಥಿತಿಯಲ್ಲಿದ್ದಾಗ ಅದನ್ನು ಅಸೋಸಿಯೇಷನ್ ಅದರ ಆಡಳಿತವನ್ನು ಪಡೆದುಕೊಂಡು ನಂತರ ಅದು ಹಂತ ಹಂತವಾಗಿ ಬೆಳೆಯುತ್ತಾ 2000 ಕರ್ನಾಟಕ ರಾಜ್ಯ ಜಾನಪದ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದು ಈಗ ಅದು ಒಂದು ಉನ್ನತ ಯಕ್ಷಗಾನ ಮಂಡಳಿ ಎಂದು ಹೆಸರು ಪಡೆದಿದೆ. 1992 ಶ್ರೀ ಗುರುನಾರಾಯಣ ಕನ್ನಡ ಮಾಧ್ಯಮ ಪಡಬಳ್ಳೆ ಶಾಲೆಯನ್ನು ಅದು ಆರ್ಥಿಕ ಸಂಕಟದಲ್ಲಿದ್ದಾಗ ಅದನ್ನು ಅಸೋಸಿಯೇಷನ್ ತನ್ನ ಆಡಳಿತಕ್ಕೆ ತೆರೆದುಕೊಂಡಿತು. ನಂತರ ಅಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನು ಶುರು ಮಾಡಿ ಈಗ ಅಲ್ಲಿ ಸುಮಾರು 700 ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಪಡೆದಿರುತ್ತಾರೆ. ಬಳಿಕ ಈ ಬಾರಿಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಡಾಕ್ಟರ್ ಸುರೇಶ್ ರಾವ್, ಡಾಕ್ಟರ್ ಸುನೀತಾ ಶೆಟ್ಟಿ, ತುಳು ಜಾನಪದ ವಿದ್ವಾಂಸ ಬನ್ನಂಜೆ ಬಾಬು ಅಮೀನ್ ಹಾಗೂ ಚಂದ್ರಶೇಖರ್ ಪಳೆತ್ತಾಡಿ ಅವರನ್ನು ಬಿಲ್ಲವರ ಅಸೋಸಿಯೇಷನ್ ವತಿಯಿಂದ ಅಭಿನಂದಿಸಲಾಯಿತು. ಅಭಿನಂದನೆ ಸ್ವೀಕರಿಸಿದವರು ಪ್ರತಿಕ್ರಿಯಿಸಿದರು. ನನಗೆ ಇಂತಹ ಎಲ್ಲ ಪ್ರಶಸ್ತಿಗಳು ಸಿಕ್ಕಿದೆ ಅಂತ ಹೇಳಿ ಗೌರವಿಸ್ತಾ ಇದ್ದಾರಲ್ಲ, ಅದೇ ಒಂದು ಬಹಳ ದೊಡ್ಡ ಪ್ರಶಸ್ತಿ ಆಗಿ ಹೋಗಿದೆ. ಯಾಕಂದ್ರೆ ಅಲ್ಲಿ ನಮ್ಮ 4 ಒಪ್ಪೋದು, ಅಲ್ಲಿ ನಮ್ಗೆ 3 ಹಾಕ್ತಾರೆ ಕೊಡ್ತಾರೆ ಹೋಗ್ತಾ ಇದ್ದೆ. ಯಾರು ಏನು ಮಾಡಿದ್ರು ಅಂತ ಗೊತ್ತಾಗ್ತಿದ್ದಿಲ್ಲ. ಇಲ್ಲಿ ಹಾಗಲ್ಲ, ಎಲ್ಲರೂ ಕೂಡ ಅಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಇಷ್ಟು ಒಳ್ಳೆ ರೀತಿಯಲ್ಲಿ ನೀವೆಲ್ಲ ಗೌರವಿಸ್ತೀವಿ. ಅದು ನಿಜವಾಗಿ ನನಗೆ ಬಹಳಷ್ಟು ಸಂತೋಷವನ್ನು ಕೊಟ್ಟಿದೆ. ನಾನು ನಿಮ್ಮೆಲ್ಲರಿಗೂ ಬಿಲ್ಲವರ ಅಸೋಸಿಯೇಷನ್ ನಿಮಗೂ ಬಹಳಷ್ಟು ಧನ್ಯವಾದಗಳನ್ನು ಹೇಳ್ತೇನೆ. ಅಣ್ಣ ಎಂಕ ಸಂತೋಷದಾದ ಬಂಡ ಈ ಬಿಲ್ಲವರ ಅಸೋಸಿಯೇಷನ್ ಎಂಕಲ ಒಂದೇ ವರ್ಷ 1932 ಅವು ಖುಷಿ ಆಗಿ ಯಾನು ಮಂಟ್ರ ಸಂಘ ನೇಪಾಲ ಅಪ್ಪೆಲ್ಲು ಅಂಜ ಬಂದ್ ಪುಣ್ಯ
ಬಿಲ್ಲವ ಅಸೋಸಿಯೇಷನ್ ಗೆ ನಮ್ಮ ಬಂಧುಗಳ ಇಲ್ಲಿದೆ ಅಂತ ನನ್ನ ಕೂಡ ಕುಟುಂಬದ ಅನ್ನ ಇಲ್ಲಿ ಮುಲಿಯಾನು ಏಪನೇ ಬರಡು ಎಪ್ಪಲ ಬರ್ತೆ ಇದ್ದ ತೀರುಚ್ ಬರ್ರೆ ಎಪ್ಪಲ ಬರ್ತೆ ನಿ ಪೊಣ್ಣು ಮಗರ್ ಬತ್ತಂಡ ಮಟ್ಟೆಲ್ ದಿಂಜ ಅದಕ್ಕೊಂಡು ಸಂಪ್ರದಾಯ ಕೊಡ್ದು ಅದೇನು ಈ ಅನ್ನ ಮೆಕ್ಕೆ ಪಲ ಎಲ್ಲರೂ ಮೆಕ್ಕೆ ಪಲ ಎಲ್ಲರೂ ಕೂಡ ಮತ್ತೊಂದೇ ಬರ್ತೆ नारायण गुरु प्रशस्त प्रति वेदिकला बहुत इन उल्ले इन इंकल सन्मान बारी पुर्दानी मलतर यह बिल सूचन केवल प्रीति उंडो निकल प्रीति इपड़ नमस्कार वर्ष नारायण गुरु गुरु नारायण प्रशस्ति पोती नई प्रशस्ति आते उन्दनी सन्मान आते खुशी को विचार पड़ी आंकल परम मित्र हरीश के हेडमा हेडमा ने अश्वजीत हेडमा अंजे एस के सुंदर मोगलना आ मित्रत्व दाक्षिण्यन पीरबुट्रे साध्यदे ऐने ऊर बिदार अलपंज सन्मान इनविटेशन मुद्रण आते उन्न बर बिल्लवे उद्धार मेरे को संस्थे जातीत वर्गातीत पक्षातीत मात पदूर बैदी मात जनक चाकी कटिबद्धवा संस्थे ಇದೇ ವೇದಿಕೆಯಲ್ಲಿ ಅಸೋಸಿಯೇಷನ್ನ ಮುಖವಾಣಿ ಅಕ್ಷಯ ಮಾಸಿಕದ ಮಾಜಿ ಪ್ರಧಾನ ಸಂಪಾದಕ ಎಂಬಿ ಕುಕ್ಯಾನ್ ಪ್ರಾಯೋಜಿತ 2020-21 ರ ಗುರು ನಾರಾಯಣ ಸಾಹಿತ್ಯ ಪ್ರಶಸ್ತಿಯನ್ನು ಮುಂಬೈಯ ಸಾಹಿತಿ ಸಂಶೋಧಕ ಪತ್ರಕರ್ತ ಬಾಬು ಶಿವಪೂಜಾರಿ ಅವರಿಗೆ ಪ್ರದಾನಿಸಲಾಯಿತು. ಪ್ರಶಸ್ತಿಯು ಸ್ಮರಣಿಕೆ ಸನ್ಮಾನ ಪತ್ರ ಹಾಗೂ 25,000 ರೂಪಾಯಿ ಒಳಗೊಂಡಿತ್ತು. ಪ್ರಶಸ್ತಿ ಸ್ವೀಕರಿಸಿದ ಬಾಬು ಶಿವಪೂಜಾರಿ ತಮ್ಮ ಅನಿಸಿಕೆ ತಿಳಿಸಿದರು. ಅಸೋಸಿಯೇಷನ್ ಅವರು ಇವತ್ತು ಕೊಟ್ಟಿದ್ದೀರಿ, ಅದನ್ನು ಗುರುಗಳ ಪ್ರಸಾದ ಅಂತ ಹೇಳಿದ್ದೀನಿ. ಬಹಳ ವಿನಯಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಅದನ್ನು ಸ್ವೀಕರಿಸುತ್ತೇನೆ. ಇದು ನಾರಾಯಣ ಗುರುಗಳ ಅನುಗ್ರಹ ಕೂಡ ಹೌದು. ಯಾಕಂತ ಹೇಳಿದರೆ ಈ ನಾರಾಯಣ ಗುರುಗಳ ಬಗ್ಗೆ ನಾನು ಒಂದು ಸಣ್ಣ ಪುಸ್ತಕವನ್ನು ಬರೆದೆ. ಅದನ್ನು ಶಿವಗಿರಿಯಲ್ಲಿ ಅದನ್ನು ಸಾಂಕೇತಿಕವಾಗಿ ಅದರ ಬಿಡುಗಡೆಯನ್ನು ಮಾಡಿತು. ಆ ಸಾಂಕೇತಿಕ ಬಿಡುಗಡೆಯಲ್ಲಿ ಸುಮಾರು 1.5 ಲಕ್ಷ ಜನ ಸೇರಿದ್ರು. ಅಷ್ಟು ಮಾತ್ರ ಅಲ್ಲ, ಅದು ಗುರುಗಳ ಇಚ್ಛೆ ಕೂಡ ಆಗಿತ್ತೋ ಏನೋ, ಒಂದು ಕನ್ನಡದವರಿಗೆ ಅಲ್ಲಿ ಒಂದು ಪುಸ್ತಕ ನಾರಾಯಣ ಗುರುಗಳ ಬಗ್ಗೆ ಬರೆದಂತ ಒಂದು ಪುಸ್ತಕಕ್ಕೆ ಒಂದು ಅವಾರ್ಡ್ ಕೊಡುವಂತದ್ದು. ಅದು ಎರಡನೇ ಸಾರಿ ನಾರಾಯಣ ಗುರುಗಳ ಪುಸ್ತಕಕ್ಕೆ ಕೊಟ್ಟಂತ ಅವಾರ್ಡ್. ಮೊದಲು ಡಾಕ್ಟರ್ ಸೋನು ಅವರು ಬರೆದಂತ ನಾರಾಯಣ ಗುರು ಪುಸ್ತಕಕ್ಕೆ ಒಂದು ಅವಾರ್ಡ್ ಕೊಟ್ಟಿದ್ದರು. ಅನಂತರದಲ್ಲಿ ಈ ಕನ್ನಡದ ನನ್ನ ಈ ಪುಸ್ತಕಕ್ಕೆ ಒಂದು ಅವಾರ್ಡ್ ಅನ್ನು ಅಲ್ಲಿ. ಅಕ್ಷಯದ ಪ್ರಧಾನ ಸಂಪಾದಕ ಡಾಕ್ಟರ್ ಈಶ್ವರ್ ಅಲೆವೂರು ಅಭಿನಂದನಾ ಭಾಷಣಗೈದರು. ಪ್ರಶಸ್ತಿ ಪಡೆದ ವ್ಯಕ್ತಿಯು ಪ್ರಶಸ್ತಿಯ ಮೌಲ್ಯವನ್ನು ಹೆಚ್ಚಿಸುವಂತಾಗಬೇಕು ಅಂತ ಒಂದು ಎಚ್ಚರಿಕೆಯನ್ನು ನಾವು ನೋಡ್ತಾ ಇದ್ದೇವೆ. ಎಂ ಬಿ ಕುಕ್ಯಾನ್ರು ಯಾವಾಗಲೂ ಈ ವೇದಿಕೆಯಲ್ಲಿ ಹೇಳ್ತಿದ್ರು, ವ್ಯಕ್ತಿ ಅಳಿಯಬಹುದು ಆದರೆ ಸಾಹಿತ್ಯ ಉಳಿತದಂತ. ಅಂತ ವ್ಯಕ್ತಿಗಳಿಗೆ ಕೊಡುವುದರಿಂದ ಸಾಹಿತ್ಯ ಎರಡೂ ಉಳಿಯುತ್ತದೆ. ಇವತ್ತು ಬಾಬು ಶಿವಪೂಜಾರಿ ಅವರಿಗೆ ಇಂಥ ಒಂದು ಪ್ರಶಸ್ತಿ, ಅವರು ಜೊತೆಯಾಗಿ ಅಕ್ಷಯದ ಸಂಪಾದಕತ್ವದಲ್ಲಿ ಇದ್ರು ಎಂ ಬಿ ಕುಕ್ಯಾನ್ ಹಾಗೂ ಬಾಬು ಶಿವಪೂಜಾರಿ, ಬಹಳ ಅರ್ಥಪೂರ್ಣ ಸನ್ಮಾನ ಆಗಿದೆ ಮತ್ತು ಅತ್ಯಂತ ಯೋಗ್ಯವಾದ ಗೌರವ ದೊರಕಿದೆ. ಅವರು ಒಂದು ಮಾತು ಹೇಳ್ತಾರೆ ಯಾವಾಗಲೂ, ಎಂ ಬಿ ಇವರು
बाबू शिव पूजारी ನನಗೆ ಬಿಲ್ಲವರ ಜನಾಂಗದ ಅಧ್ಯಯನ ಮಾಡಲಿಕ್ಕೆ ಅಥವಾ ಸಂಶೋಧನೆ ಮಾಡಲಿಕ್ಕೆ ಈ ಒಂದು ಜನ್ಮ ಸಾಕಾಗುವುದಿಲ್ಲ ಅಂತ ಕಾಣ್ತದೆ ಇನ್ನೊಂದು ಜನ್ಮ ಬೇಕಾಗುತ್ತೆ ಅವರಿಗೆ ದೀರ್ಘಾಯುಷ್ಯವನ್ನು ದೇವರು ಪರಿಪಾಲಿಸಲಿ ಅಂತ ನಾವು ಹಾರೈಸೋಣ ಮುಖ್ಯ ಅತಿಥಿಗಳಾದ ಪತ್ರಕರ್ತ ದಿನೇಶ್ ಅಮೀನ್ ಮಟ್ಟು ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಅಧ್ಯಕ್ಷ ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್ ಸಂದರ್ಭೋಚಿತವಾಗಿ ಮಾತನಾಡಿದರು ನಾನು ಬಹಳ ವಿಶ್ವಾಸಪೂರ್ವಕವಾಗಿ ಒಂದು ಮಾತು ಹೇಳಬಲ್ಲೆ बाबू शिव पूजारी मत्तु बन्नंज बाबू अमीन विश्वविद्यालय केस बे सुनीता शेट्टर कूड़ा कत्रियल्ली ओंदु तायितन इदे साहित्य मनुष्यनन्नु हेच्चु मानवीयनन्नागि माडुत्तंते साहित्यवन्नु याके ओदबेकु संगीतवन्नु याके केळबेकु कलेयन्नु याके आराधिसबेकु संस्कृति बग्गे याके चिंतने माडबेकंद्रे ಈ ಸಾಹಿತ್ಯ ಸಂಸ್ಕೃತಿ ಎಲ್ಲವೂ ಕೂಡ ನಮ್ಮನ್ನು ಹೆಚ್ಚು ಮಾನವೀಯನನ್ನಾಗಿ ಮಾಡುತ್ತೆ ಅಂತ ನಮ್ಮನ್ನು ಇನ್ನು ಹೆಚ್ಚು ಮನುಷ್ಯರನ್ನಾಗಿ ಮಾಡುತ್ತೆ ಅದರಿಂದ ಇವತ್ತು ನಮ್ಮ ಬಾಬು ಶಿವ ಪೂಜಾರಿ ಅವರು ನಾರಾಯಣ ಗುರುಗಳ ಬಗ್ಗೆ ಏನು ಅಧ್ಯಯನ ಮಾಡಿದರೆ ಅದು ಒಂದು ಪಿಎಚ್ಡಿ ಪ್ರಬಂಧ ಅವರು ಗುತ್ತುಗಳ ಬಗ್ಗೆ ಅಧ್ಯಯನ ಏನು ಮಾಡಿದರೆ ಅದೊಂದು ಪಿಎಚ್ಡಿ ಪ್ರಬಂಧ ಅವರು ತುಳು ಲಿಪಿ ಕುಂದಾಪುರ ಕನ್ನಡದ ಬಗ್ಗೆ ಏನು ಬರೆದಿದ್ದಾರೆ ಅದು ಒಂದು ಪಿಎಚ್ಡಿ ಪ್ರಬಂಧ ಅದರಿಂದ ಅವರ ಪ್ರತಿಯೊಂದು ಕೃತಿಗೆ ಈಗ ಅವರು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಏನು ಬರಿತಾ ಇದ್ದಾರೆ ಅದು ಕೂಡ ಒಂದು ಪಿಎಚ್ಡಿ ಪ್ರಬಂಧ ನಿಜವಾಗಿ ಯೂನಿವರ್ಸಿಟಿ ಮೂಲಕ ಈ ಅವರು ಕೆಲಸ ಮಾಡಿದರೆ ಇವತ್ತು ಒಂದು 4-5 ಪಿಎಚ್ಡಿ ಗೆ ಅವರು ಭಾಜನರಾಗಿದ್ದಾರೆ ಸುರುಟು ಎಂದರೆ ಮತ್ತೆ ಗೊತ್ತುತ್ತುಜಿ ಹರಿಶಮ್ಮನ ರೀತ ಪಾಸ್ಟ್ರಲ್ಲೇರು ಈತ ಹುಷಾರಲ್ಲೇರಂದು ಇತ್ತ ತೆರೆಯೋ ತೆರೆಯೋದು ಹೋನಗೆ ಹರಿಶಮ್ಮನ ಎಡೆಡ್ಡೆ ಕೆಲಸ ಮಲ್ತೊಂದುಲ್ಲೇರು ಆರು ನಾನು ಗುರುಕುಲ ತತ್ವ ಸಂದೇಶದಂಚ मैं ईन फोन पड़े नम पड़वेल शाले उंट आईट जोकली वनसद केस नम मलपोड़ आयता नेत्रोत्व प्रति सर्ति नम दिन वनसद मत दुड कमी आप मुंबई अल्पंत ओट सक इत बत पंपेर 35 लक्ष रूपये जमा पंप वाली मल विशेष नारायण गुरुकुल तत्व एजुकेशन मलपन जोकले अन्नदान दार नेत्र तीर हरिशन हरिशन रिंच यशोशन विषय नम समाज विषय ईर नंचन व्यक्ति वैद्यन समाज बेपी एंकू भारी सतोष नम समाज दुम बर्पीन भारी कमी जन अवल श्रीमंत मस्त कमी जन बर्पे देवर को अनकूल उंट समाज टाइम नना समाज दुम बत समाज इत न्यू बोमेदल बिल्डिंग कई बार अवेर नेत्र आईना बेग आवड़े खात श्री विख्यातनंद स्वामीजी आशीर्वचन समाज अभ्युदय कार्यक्रम नारायण गुरु शिष्य परंपरे मल व्यक्ति वंत समय बदक दिन केरल महाकवि कुमार नाश ना पातर पंपेन कन्डू भाषातर सत्यव उसीरत समानत मंत्र जपसत स्नेह सत्यों सवियत सद्धर्म गयत धर स्वर्गवी अंजीन महान चिंतने परंपरे नारायण गुरु आत्मीय गुरुवाद स्वीकरिसद इनी संघटने आदिपो शैक्षणिक सेवे आदिपो सामाजिक बदलावणे के कारणीभूत आदिपो ऊर्द राजकीय कंट्रोल आदिपो मात क्षेत्र बिल्लव संघ महत्वन सेवे मंद अंजना मामल संस्थे इन प्रशस्ति प्रदान समारंभ बण्णंगला संतोष हरीश जी अमीन अध्यक्षीय भाषण कैदरु एड्डे आर इंच मार्गदर्शक मार्गदर्शक और अड्डे गुरु नकुल पूरा फुट अकुले मार्गदर्शक एड्डे कमिटी एंकल एड्डे केस मलतु एंकल पूरा जन नौटी
पूर्वजन कलगे को मन इंकल के बत् इरेक अंस बेजर आप इंकलास मलकुना बत् पन इंकल एट के मुफ्त जन टीम एट के मल्ले बारिश के इवत जन टीम सुरतने मार्गदर्शक अवे टीम पत् जन पोसर बेदीर बिकॉज पत् जन सती विड्रा मल्तर और पत् जन पोसर जन एड फील बेदीर एड के मल्ले अक्षय इते इंकल मस्त पूरा इंकल अंचे सपोर्ट इंकल वेल विशर डोनर नकल को अन्दान स्कीम आलरे मुफ्त लक्ष आतन नन रिक्वेस्ट मलपे अट्लीस्ट पद लक्ष मत ईव लक्ष नम मलपोड़ स्वामीजी पड़े रंजन रूपये आना इंकल हेल्प मलप इंकल बिल विशेषन आ रही दिवंगत एंपी कुक्यान अवर पुत्र विनय कुक्यान बिल्लवर असोसिएशन उपाध्यक्षर शंकरडी पूजारी जयंती वि उल्लाल के सुरेश कुमार धर्मपाल आंचन गौरव कोशाधिकारी राजेश बंगेरा महिला विभाग कार्याध्यक्षे शकुंतला कोट्यान वेदिकेयल्ली उपस्थितरिद्दरु अक्षय मासिकद संपादक हरीश हेजमाडी कार्यक्रम निरूपिसिदरे व्यवस्थापक संपादक धर्मेश साल्यान सहायक संपादक हरीश कोक्करणी सहकरिसिदरु महिला विभागद उप कार्याध्यक्षे गिरिजा चंद्रशेखर प्रार्थिसिदरु असोसिएशन जते कार्यदर्शी केशव कोट्यान वंदिसिदरु बळिक मत्ते नृत्य स्पर्धे मुंदुवरेयितु ತನ್ನ ಜೀವನವನ್ನೇ ಸಾಹಿತ್ಯ ಸಂಶೋಧನೆ ಅಧ್ಯಯನಕ್ಕಾಗಿ ಮೀಸಲಿಟ್ಟ ಬಾಬು ಶಿವಪೂಜಾರಿ ಅವರಿಗೆ ಶ್ರೀ ಗುರುನಾರಾಯಣ ಪ್ರಶಸ್ತಿ ಪ್ರದಾನ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರನ್ನು ಅಭಿನಂದಿಸುವ ಸಮಾರಂಭ ಒಂದೇ ವೇದಿಕೆಯಲ್ಲಿ ಜರುಗಿದ್ದು ಒಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿ ಮೂಡಿಬಂತು ವಾಣಿಪ್ರಸಾದ್ ಮುಂಬೈ ನ್ಯೂಸ್